ಕನ್ನಡ ಸಿನಿಮಾ ಅಥವಾ ಸೀರಿಯಲ್ ಅಂತ ಬಂದಾಗ ಸಾಕಷ್ಟು ನಾಯಕಿಯರು ಮತ್ತು ನಟಿಯರು ನಮ್ಮೆಲ್ರಿಗೂ ಕೂಡ ನೆನಪಿರ್ತಾರೆ. ಅದರಲ್ಲಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಆಗಿನ ಕಾಲದಿಂದ ಹೆಸರು ಮಾಡಿದಂಥ ಮತ್ತು ಆ ಹೆಸರನ್ನು ಎಲ್ಲೂ ಕೆಡದಂತೆ ಹಾಗೆ ಉಳಿಸಿಕೊಂಡು ಬಂದಂಥ ನಟಿ ಅಂತ ಅಂದರೆ ಅದು ಸಿರಿ. ಸಿರಿ ಅಂದ್ರೇ ಎಲ್ರಿಗೂ ಒಂದು ರೀತಿಯಾದಂಥ ನಗು ಬರುತ್ತೆ ಮತ್ತು ಖುಷಿ ಆಗುತ್ತೆ. ಕಾರಣ ಆಕೆ ನಟಿ ಆಗಿದ್ರು, ಸಿನಿಮಾದಲ್ಲಿ ನಟಿಸಿದ್ರು, ಅನೇಕ ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಇದ್ರೂ ಕೂಡ ಯಾವತ್ತೂ ಯಾರಿಂದಲೂ ಕೂಡ ಕೆಟ್ಟ ಹೆಸರನ್ನು ಪಡ್ಕೊಂಡವರಲ್ಲ, ಎಲ್ಲಿಯೂ ಕೂಡ ಹೆಸರು ಹಾಳಾಗದಂತೆ ನೋಡಿಕೊಂಡವರು. ತುಂಬ ಒಳ್ಳೆ ವ್ಯಕ್ತಿತ್ವ, ತುಂಬ ಒಳ್ಳೆ ವ್ಯಕ್ತಿ ಕೂಡ. ಅದು ಅವರು ಬಿಗ್ ಬಾಸ್ಗೆ ಬಂದಂಥ ಸಂದರ್ಭದಲ್ಲಿ ತುಂಬ ಜನಕ್ಕೆ ಗೊತ್ತಾಗಿತ್ತು. ಯಾಕಂದರೆ ಆಕೆ ರಿಯಲ್ ಆಗಿ ಹೇಗಿದ್ದಾರೋ, ರೀಲ್ ಲೈಫ್ನಲ್ಲಿ ಹೇಗಿದ್ದಾರೋ, ಈ ವ್ಯತ್ಯಾಸಗಳು ಏನಿರ್ಬೋದು ಅಂತ ತುಂಬ ಜನರ ಪ್ರಶ್ನೆ ಆಗಿತ್ತು. ಆದರೆ ಆಕೆ ಯಾವತ್ತಿಗೂ ಫೇಕ್ ಆಗಿಲ್ಲ. ಒಬ್ಬ ಹೀರೋಯಿನ್ಗೆ ಇರಬೇಕಾದಂಥ ಎಲ್ಲ ಗುಣ ಆಕೆ ರಿಯಲ್ ಲೈಫ್ನಲ್ಲೂ ಕೂಡ ಇದೆ ಅನ್ನೋದು ಗೊತ್ತಾಗಿದೆ ಬಿಗ್ ಬಾಸ್ಗೆ ಬಂದಂಥ ಸಂದರ್ಭದಲ್ಲಿ. ಆ ಕಾರಣಕ್ಕಾಗಿಯೇ ಸಿರಿ ಬಿಗ್ ಬಾಸ್ ಗೆಲ್ಲದೇ ಇದ್ರೂ ತುಂಬ ಜನ ಅಭಿಮಾನಿಗಳನ್ನು ಗೆದ್ದಿದ್ರು. ಎಷ್ಟು ಒಳ್ಳೆ ವ್ಯಕ್ತಿತ್ವ ಅಲ್ಲ, ಒಬ್ಬರಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ ಅಥವಾ ಸುಮ್ಮನೆ ಮಾತಾಡೋದಿಲ್ಲ ಅಥವಾ ಗಾಸಿಪ್ ಮಾಡೋದಿಲ್ಲ ಅಥವಾ ಇನ್ಯಾರ ಜೊತೆಗೆ ಅಫೇರ್ ಇಲ್ಲ. ಆಕೆ ತುಂಬ ಹೋಮ್ಲಿ ಅಂತ ಅನ್ನಿಸ್ತಾರೆ. ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಇದ್ರೂ ಕೂಡ ಎಂದಿಗೂ ಹೆಸರನ್ನು ಕೆಡಿಸ್ಕೊಳ್ದೆ ಹಾಗೆ ಜೋಪಾನವಾಗಿ ಉಳಿಸ್ಕೊಂಡು ಬರೋದು ಅಂತಂದ್ರೇ ಒಂದು ರೀತಿಯಾದಂಥ ಚಾಲೆಂಜು. ಅದರಲ್ಲಿ ಬಿಗ್ ಬಾಸ್ನಲ್ಲಿ ಸುತ್ತಮುತ್ತ ಕ್ಯಾಮ್ರಾಗಳು ಇದ್ರೂ ಕೂಡ ಯಾವತ್ತೂ ಆಕೆ ನಮಗೆ ಅಸಹ್ಯ ಅನ್ನಿಸ್ಲಿಲ್ಲ ಅಥವಾ ಸಿಟ್ಟು ಬರೋ ಥರ ಮಾಡಲಿಲ್ಲ. ತುಂಬ ಚೆನ್ನಾಗಿ ಇದ್ದಂಥ ಸಿರಿ ಮದುವೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದರು. ಹೀಗಿರಬೇಕು, ಹಾಗಿರಬೇಕು, 40 ವರ್ಷ ಆಗ್ತಾ ಬಂದ್ರೂ ಯಾಕೆ ಮದುವೆ ಆಗಿಲ್ಲ, ಮದುವೆ ಬಗ್ಗೆ ಸಿರಿಗಿರುವಂಥ ವಿಚಾರವೇನು, ಲವ್ ಫೇಲೂರ ಅಥವಾ ಮದುವೆ ಆಗ್ತಾರಾ ಅಥವಾ ಸಿಂಗಲ್ ಆಗಿ ಹೀಗೆ ಉಳಿದು ಬಿಡ್ತಾರಾ, ಈ ಎಲ್ಲ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದರು. ಅಲ್ಲಿಂದ ಸಿರಿ ಬಗ್ಗೆ ಒಂದು ಸ್ವಲ್ಪ ಗೌರವ ಹೆಚ್ಚೆ ಆಗಿತ್ತು. ಇದೀಗ ರೀಸೆಂಟಾಗಿ ಜೂನ್ 13ರಂದು ಸಿರಿ ಮದುವೆ ಆಗಿದ್ರು. ಈ ಮದುವೆ ವಿಚಾರ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಗೆ ಕಾರಣವಾಗಿತ್ತು. ಒಬ್ಬ ಸೆಲೆಬ್ರಿಟಿ ಅಂತಂದರೆ ತುಂಬಾ ಧಾಮ್ ಧೂಮ್ ಆಗಿ ಮದುವೆ ಆಗ್ತಾರೆ ಅಥವಾ ಅವ್ರು ಮದುವೆ ಆಗ್ತಾರೆ ಅನ್ನೋದು 6 ತಿಂಗಳು ಹಿಂದೆ ಎಲ್ರಿಗೂ ಗೊತ್ತಾಗಿರುತ್ತೆ. ಅವ್ರು ಲವ್ವಲ್ಲಿ ಬಿದ್ದಿದ್ದಾರೆ, ಅವ್ರು ಡೇಟಿಂಗ್ ಮಾಡ್ತಾ ಇದ್ದಾರೆ, ಅವರ ಅಫೇರಲ್ಲಿ ಇದ್ದಾರೆ ಅಥವಾ ಅವರಿಬ್ರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಈ ಥರದ ಒಂದಷ್ಟು ವಿಚಾರಗಳು ಯಾವಾಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಓಡಾಡುತ್ತೆ. ಸಿನಿಮಾ ಇಂಡಸ್ಟ್ರಿ ಅಂದ್ರೇ ಹಾಗೆ, ಅದೊಂದು ರೀತಿಯಾಗಿ ಸಿಸಿ ಕ್ಯಾಮರದ ಕೆಳಗಡೆನೇ ಇರುತ್ತೇನೋ ಅವರ ಜೀವನ ಅನ್ನುವಷ್ಟರ ಮಟ್ಟಿಗೆ ಎಲ್ರಿಗೂ ಪ್ರಶ್ನೆ ಆಗಿರುತ್ತೆ. ಆದರೆ ಸಿರಿ ವಿಚಾರದಲ್ಲಿ ಅದೆಲ್ಲವೂ ಕೂಡ ಉಲ್ಟಾ ಆಗಿತ್ತು. ಆಕೆ ಜೊತೆಗಿದ್ದವರನ್ನು ಮದುವೆ ಆಗ್ತಾರೆ, ಅದು ಕೂಡ ಪ್ರೀತಿಸಿ ಮದುವೆ ಆಗ್ತಾರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಮದುವೆ ಆಗ್ತಾರೆ, ಇದ್ಯಾವುದನ್ನು ಕೂಡ ಊಹಿಸೇ ಇರಲಿಲ್ಲ. ಅಂಥದ್ರಲ್ಲಿ ದಿಢೀರಂತ ಜೂನ್ 13ರಂದು ಸಿರಿ ಮದುವೆ ಆಗಿದ್ದಾರೆ ಅನ್ನುವಂಥ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದು ನೋಡಿ ತುಂಬ ಜನ ಶಾಕ್ ಆಗಿತ್ತು. ಹೌದು, ಇದೇನಿದು, 40 ವರ್ಷ ಆಯಿತು, ಈಗ ಮದುವೆ ಆಗ್ತಿದ್ದಾರೆ, ಅಥವಾ ಇಲ್ಲಿವರೆಗೂ ಒಂದು ಚಿಕ್ಕ ಸುಳಿವು ಕೂಡ ಬಿಟ್ಕೊಟ್ಟಿರಲಿಲ್ಲ, ಯಾರಿಗೂ ಸುಳಿವು ಕೊಡದಂತೆ ಹೇಗೆ ಮದುವೆ ಆಗೋಕೆ ಸಾಧ್ಯ ಆಯಿತು ಅನ್ನೋದ್ರ ಜೊತೆಗೆ ಆ ಹುಡುಗ ಯಾರು, ಅವನ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ತುಂಬ ಜನ ಹುಡುಕೋಕೆ ಶುರು ಮಾಡಿದರು. ಆಗಲೇ ಗೊತ್ತಾಗಿದ್ದು ಅವರ ಹೆಸರು ಪ್ರಭಾಕರ್ ಅಂತ. ಅವರು ಕೂಡ ಬದುಕು ಸೀರಿಯಲ್ನಲ್ಲಿ ಸಿರಿ ಜೊತೆಗೆ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಆಗಿನಿಂದಲೂ ಒಬ್ಬರಿಗೊಬ್ಬರು ಪರಿಚಯ ಇತ್ತು, ಆದರೆ ಮದುವೆ ಆಗೋ ಮನಸ್ಸನ್ನು ಮಾಡಿರಲಿಲ್ಲ. ಮದುವೆ ಸದ್ಯಕ್ಕೆ ಬೇಡ ಅಂತಲೇ ಅಂದ್ಕೊಂಡಿದ್ರು. ಇಬ್ಬರಿಗೂ ಮದುವೆ ಆಗೋ ಇಷ್ಟನೂ ಇರಲಿಲ್ಲ. ಆದರೆ ಕಾಲ ಕಳೆದಂತೆ ಒಬ್ಬರಿಗೆ ಇನ್ನೊಬ್ಬರು ಬೇಕು, ಬಾಳ ಸಂಗಾತಿಯಾಗಿ ಅಂತ ಅನಿಸೋಕೆ ಶುರುವಾಗಿದೆ. ಅಷ್ಟೇ ಅಲ್ಲದೆ ಮನೆಯಲ್ಲೂ ಕೂಡ ಎಲ್ಲರೂ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ. ನೀವು ಮದುವೆ ಆಗಲೇಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದೀರಾ, ನಿಮಗೆ ಇನ್ಯಾರೋ ಬೇರೆಯವ್ರ ಜೋಡಿ ಸಿಗೋದಿಲ್ಲ, ಅಥವಾ ಬೇರೆ ಕಡೆ ಹುಡುಗನನ್ನು ಹುಡುಕೋದು ಅಥವಾ ಹುಡುಗಿಯನ್ನು ಹುಡುಕೋದು ಕೂಡ ಅರ್ಥ ಇಲ್ಲ, ಹಾಗಾಗಿ ನೀವು ಮದುವೆ ಆಗೋದು ಬೆಟರ್ ಅಂತ ತುಂಬ ಜನ ಹೇಳಿದಂಥ ಕಾರಣಕ್ಕೆ ಇಬ್ಬರೂ ಒಪ್ಪಿಗೆ ಮೇರೆಗೆ ತುಂಬಾ ಸಿಂಪಲ್ ಆಗಿ ಇಬ್ಬರ ಕುಟುಂಬಸ್ಥರ ಜೊತೆಗೆ ಮಾತನಾಡಿ ಮದುವೆ ಆಗಿದ್ರು. ಈ ಫೋಟೋಗಳೇ ತುಂಬ ವೈರಲ್ ಆಗಿದ್ದು. ಆ ನಂತರ ಸಿರಿ ಮದುವೆ ಆದಂಥ ಹುಡುಗ ಯಾರು ಅಂತ ಹುಡುಕೋಕೆ ಶುರು ಮಾಡಿದ್ರು. ಓದಿದ್ದಾರೋ ಓದಿಲ್ವೋ, ಇದು ಮೊದಲನೇ ಮದುವೆನೋ ಎರಡನೇ ಮದುವೆನೋ, ಸಿರಿಗಿಂತ ಹುಡುಗ ದೊಡ್ಡವನ ಅಥವಾ ಚಿಕ್ಕವನ, ಇದನ್ನೆಲ್ಲ ಹುಡುಕುವಾಗಲೇ ಪ್ರಭಾಕರ್ ಅವರ ಪ್ರೊಫೈಲ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಿದೆ. ಅದರಲ್ಲಿ ಪ್ರಭಾಕರ್ ಒಂದು ಹುಡುಗನನ್ನು ಎತ್ತು ಮುದ್ದಾಡ್ತಾ ಇರೋದು, ಜೊತೆಗೆ ಯಾವಾಗಲೂ ಆ ಹುಡುಗನ ಜೊತೆಗೆ ಇರುವುದು ಮತ್ತು ಮುದ್ದು ಮುದ್ದು ಅಂತ ಹಾಕುವಂಥ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ಇದನ್ನು ನೋಡಿ ತುಂಬ ಜನ, ಅಯ್ಯೋ ಆಲ್ರೆಡಿ ಪ್ರಭಾಕರ್ ಅವರಿಗೆ ಮದುವೆ ಆಗಿದೆ, ಇಷ್ಟು ದೊಡ್ಡ ಮಗ ಕೂಡ ಇದ್ದಾನೆ, ಇಷ್ಟು ದೊಡ್ಡ ಮಗ ಇದ್ರೂ ಅವರು ಸಿರಿಯವರನ್ನು ಮದುವೆ ಆಗ್ತಾ ಇದ್ದಾರೆ, ಇದು ಎರಡನೇ ಮದುವೆ ಅನ್ನುವಂಥ ವಿಚಾರ ಓಡಾಡೋದಕ್ಕೆ ಶುರು ಆಗಿತ್ತು. ಕೆಲವು ದಿನಗಳ ನಂತರ, ಅಂದರೆ ಜೂನ್ 13ಕ್ಕೆ ಮದುವೆ ಆಗತ್ತೆ, ಅದಾದ ನಂತರ ಅದು ಪ್ರಭಾಕರ್ ಅವರ ಮಗ ಅಲ್ಲ, ಪ್ರಭಾಕರ್ ಅವರ ಅಣ್ಣನ ಮಗ. ಪ್ರಭಾಕರ್ ಅವರಿಗೆ ಇಲ್ಲಿ
ಕೊನೆಯವರೆಗೂ ಮದುವೆ ಆಗದ ಕಾರಣ ಅಣ್ಣನ ಮಕ್ಕಳನ್ನೇ ತಮ್ಮ ಮಕ್ಕಳು ಅಂದ್ಕೊಂಡು ನೋಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಪ್ರಭಾಕರ್ ಅವ್ರಿಗೆ ಬೇರೆ ಮದುವೆ ಆಗಿಲ್ಲ ಅನ್ನೋದನ್ನು ಕೂಡ ಹೇಳಲಾಯಿತು. ಆದರೆ ನಮ್ಮ ಸೋಷಿಯಲ್ ಮೀಡಿಯಾ ಎಷ್ಟು ಕೆಟ್ಟ ಹೋಗಿದೆ ಅಂತ ಅಂದರೆ, ಕೆಲವೊಂದಷ್ಟು ಜನರು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗದೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹೊಡಿತಾ ಕೂತಿರ್ತಾರೆ. ಅದನ್ನು ಸೆಲೆಬ್ರಿಟಿಗಳ ಜೀವನ ಅಂತ ಅಂದರೆ ಇವ್ರು ಹೇಗೆ ಬೇಕಾದರೂ ಕಮೆಂಟ್ ಹಾಕ್ಬೋದು, ಎಲ್ಲಿ ಬೇಕಾದರೂ ಕಮೆಂಟ್ ಹಾಕ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಸಿರಿ ವಿಚಾರದಲ್ಲೂ ಕೂಡ ಅದೇ ಆಗಿತ್ತು. ಸಿರಿ ಮದುವೆ ಆಗಿರುವಂಥ ಫೋಟೋವನ್ನು ಹಾಕ್ತಾ ಇದ್ದ ಹಾಗೇನೆ ಕಂಗ್ರಾಚ್ಯುಲೇಷನ್ ಸೆಕೆಂಡ್ ಹ್ಯಾಂಡ್ನ ಮದುವೆ ಆಗಿದ್ದೀಯಾ ಅಂತ ಒಬ್ಬ ಲೇಡಿ ಕಮೆಂಟ್ ಹಾಕ್ತಾರೆ. ಸೆಕೆಂಡ್ ಹ್ಯಾಂಡನ್ನು ಮದುವೆ ಆಗಿದ್ದಕ್ಕೇ ಕಂಗ್ರಾಚ್ಯುಲೇಷನ್ ಅಂತ ಹಾಕಿದಂಥ ಒಂದೇ ಒಂದು ಕಮೆಂಟಿಗೆ ಸಾವಿರಾರು ಕಮೆಂಟ್ ರಿಪ್ಲೈ ಬಂದಿದೆ. ನಿಮ್ಮ ಅಪ್ಪ ಅಮ್ಮ ಹೆತ್ತು ಬೀದಿಲಿ ಬಿಡ್ತಾರೆ, ನಿಮಗೆ ಹೆಂಗೆ ಬದುಕಬೇಕು ಅಂತ ಗೊತ್ತಿರಲ್ಲ, ಬೇರೆಯವ್ರ ಬದುಕು ಹೇಗೆ ನೋಡಬೇಕು ಅಂತ ಗೊತ್ತಿರೋದಿಲ್ಲ, ಬಿಟ್ಟು ಕಮೆಂಟ್ ಹಾಕ್ಕೊಂಡು ಕೂತಿರ್ತೀರಾ ಅಂತ ಎಲ್ಲರೂ ಬಯೋದಕ್ಕೆ ಶುರು ಮಾಡಿದ್ದಾರೆ. ಆ ಹುಡುಗಿಗೆ ನಿಮಗೆ ಸೂಕ್ಷ್ಮತೆ ಅನ್ನೋದು ಗೊತ್ತಿದೆಯಾ? ಅದು ಅವರವರ ಜೀವನ. ಅವರು ಎರಡನೇ ಮದುವೆ ಆಗ್ತಾರೋ, ಮೂರನೇ ಮದುವೆ ಆಗ್ತಾರೋ, ಅಥವಾ ಮದುವೆ ಆಗದೆ ಹಾಗೇ ಇರ್ತಾರೋ, ಇಲ್ಲಿ ನಿನ್ನ ವೈಯಕ್ತಿಕ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಯುವತಿಗೆ ಎಲ್ಲರೂ ಕೂಡ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ನಿನಗೆ ಯಾರು ಹೇಳಿದ್ದು ಇದು ಸೆಕೆಂಡ್ ಮ್ಯಾರೇಜ್ ಅಂತ? ನೀನು ನೋಡೋದಕ್ಕೆ ಹೋಗಿದ್ಯಾ? ಅಕಸ್ಮಾತ್ ಸೆಕೆಂಡ್ ಮ್ಯಾರೇಜೇ ಆಗಿದ್ರೂ ನಿನಗೇನು ಸಮಸ್ಯೆ? ಸುಮ್ಮನೆ ನಿಂದು ಎಷ್ಟಿದೆ ಅಷ್ಟು ನೋಡ್ಕೊ, ನಿನ್ನ ಜೀವನ ಏನಿದೆ ಅನ್ನೋದನ್ನ ನೋಡ್ಕೊ, ನಿನ್ನ ತಂದೆ ತಾಯಿಗೆ ಮೊದಲು ಹೋಗಿ ಒಳ್ಳೆ ಮಗಳಾಗಿರು ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಇದು ಸಿರಿ ಅವರ ಫ್ಯಾನ್ಸ್ಗೆ ತುಂಬಾ ಕಿರಿಕಿರಿ ಆಗಿದೆ. ಒಳ್ಳೆ ರೀತಿಯಲ್ಲಿ ಮದುವೆ ಆದ್ರೂ ಕೂಡ ಇವ್ರಿಗೆಲ್ಲ ಏನು ಕಷ್ಟ, ಯಾಕೆ